ತಾಲೂಕಿನ ಬಾವನಸೌದತ್ತಿಯಲ್ಲಿ ರಸ್ತೆ ಅವಘಡದಲ್ಲಿ ಮೃತನಾದ ವೀರ ಯೋಧ ಶ್ರೀ ಅಜಿತ್ ಬಂಡು ಕೊರವಿ ಇವರ ಕುಟುಂಬಕ್ಕೆ ರಾಯಬಾಗ್ ತಾಲೂಕಿನ ನಿವೃತ್ತ ಹಾಗೂ ಹಾಲಿ ವೀರ ಯೋಧರು ಮತ್ತು ಮಾನ್ಯ ತಹಶೀಲ್ದಾರ್ ರಾಯಬಾಗ್ ಶ್ರೀ ಚಂದ್ರಕಾಂತ್ ಭಜಂತ್ರಿ ಅವರು ಭೇಟಿಯಾಗಿ ಅವರಿಗೆ ಸಾಂತ್ವನ ಹೇಳಿ ಅವರ ಕುಟುಂಬಕ್ಕೆ 1,55,000 ರೂಪಾಯಿಗಳನ್ನು ನೀಡಿ ಅದೇ ಹಣದಲ್ಲಿ ಅವರ 2 ಜನ ಮಕ್ಕಳ ಹೆಸರಿನಲ್ಲಿ ತಲಾ ಒಬ್ಬೊಬ್ಬರಿಗೆ 50,000 ರೂಪಾಯಿಗಳ ಪಾಲಿಸಿಯನ್ನು ಮಾಡಿಸಿ ಮಕ್ಕಳ ಶಿಕ್ಷಣಕ್ಕಾಗಿ ಬಳಕೆಯಾಗುವಂತೆ ತಿಳಿಸಿದ್ದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಊರಿನ ಮುಖಂಡರು ಗ್ರಾಮ ಲೆಕ್ಕಾಧಿಕಾರಿ ನಾಗರಾಜ್ ಪತ್ತಾರ್ ಪಿಡಿಒ ಶ್ರೀಶೈಲ್ ಪಾಟೀಲ್ ಮತ್ತು ಗ್ರಾಮ ಸಹಾಯಕ ಅಜಿತ್ ಚಂಪು ಕೂಡ ಉಪಸ್ಥಿತರಿದ್ದರು. ರಾಯಬಾಗ್ ತಾಲೂಕಾ ದಂಡಾಧಿಕಾರಿಗಳಾದ ಶ್ರೀ ಚಂದ್ರಕಾಂತ್ ಭಜಂತ್ರಿ ಅವರು ಒಳ್ಳೆಯ ರೀತಿ ಕರ್ತವ್ಯವನ್ನು ಮಾಡ್ತಾ ಬಂದಿದ್ದಾರೆ. ನೋಡ್ತಾ ಇರುವುದರ ಜೊತೆಗೆ ಈ ಕೊರೋನಾ ವೈರಸ್ ಈ ಒಂದು ಲಾಕ್ಡೌನ್ನಲ್ಲೂ ಕೂಡ ಮಾನವೀಯತೆಯ ಜೊತೆ ತಮ್ಮ ಕರ್ತವ್ಯವನ್ನು ಮಾಡುತ್ತಲಿದ್ದಾರೆ. ಇವರು ಜನಪ್ರಿಯ ತಹಶೀಲ್ದಾರರಾಗಿದ್ದಾರೆ. ಇದೇ ತರಹ ಅವರ ಒಂದು ಕೆಲಸ ತುಂಬಾನೇ ಶ್ಲಾಘನೀಯವಾಗಿದೆ. ಈ ಹಿನ್ನೆಲೆಯಲ್ಲಿ ಇದೇ ವಿಷಯದ ಬಗ್ಗೆ ರಾಯಬಾಗ್ ತಾಲೂಕಾ ದಂಡಾಧಿಕಾರಿಗಳಾದ ಶ್ರೀ ಚಂದ್ರಕಾಂತ್ ಭಜಂತ್ರಿ ಅವರು ಮತ್ತು ಹಾಲಿ ಸೈನಿಕರಾದ ಶ್ರೀ ಸಂತೋಷ್ ಬಾನೆ ಹಾಗೂ ನಿವೃತ್ತ ಸೈನಿಕರಾದ ಶ್ರೀ ಮಾಂತೇಶ್ ಪರಿಟಿ ಅವರು ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ರಾಯಬಾಗ್ ತಾಲೂಕಿನ ಬಾವನಸೌದತ್ತಿ ಗ್ರಾಮದ ವೀರ ಯೋಧ ಅಜಿತ್ ಬಂಡು 5 ದಿನಗಳ ಹಿಂದೆ ನಮ್ಮನ್ನೆಲ್ಲ ಅಗಲಿ, ಈ ಗ್ರಾಮದ ಜನತೆಯನ್ನು ಅಗಲಿ, ಆ ಇಡೀ ಕುಟುಂಬವನ್ನಾಗಲಿ ಚಿರಶಾಂತಿಗೆ ಜಾರಿದ್ದಾರೆ. ನಾವು ತುಂಬ ಭಾರವಾದ ಮನಸ್ಸಿನಿಂದ ನಾವು ಅವತ್ತು ಮನನೊಂದು ಅವರಿಗೆ ಅಂತಿಮ ವಿದಾಯವನ್ನು ಹೇಳಿದ್ವಿ. ಆ ಅಂತಿಮ ವಿದಾಯ ಹೇಳುವ ಸಂದರ್ಭದಲ್ಲಿ ಈ ವೀರ ಯೋಧರು, ಹಾಲಿ ಇರತಕ್ಕಂಥ ವೀರ ಯೋಧರು ಮತ್ತು ನಿವೃತ್ತಿ ಹೊಂದಿರತಕ್ಕಂಥ ವೀರ ಯೋಧರು ನನ್ನ ಗಮನವನ್ನು ಸೆಳೆದರು. ಅದು ಏನಂದರೆ, ನಮ್ಮ ಭಾವನ ಸೌದತ್ತಿನಲ್ಲಿ ದೇಶದ ಕಾವಲವನ್ನು, ದೇಶದ ಗಡಿಯನ್ನು ಕಾಯುವಂಥ ಜನಸಂಖ್ಯೆ ಸುಮಾರು 30% ಇರೋದನ್ನು ನಿಜವಾಗ್ಲೂ ನಾನು ಅದನ್ನು ನಂಬೋದಕ್ಕೆ ಆಗಲಿಲ್ಲ. ಆ ಒಂದು ವಿಷಯವನ್ನು ತಿಳಿದು ನಾನು ಕೂಡ ಗದ್ಗದಿತನಾಗಿದ್ದೆ. ಆದರೆ ಅವತ್ತಿನ ಒಂದು ದುರ್ಘಟನೆ ನಡಿಬಾರ್ದಾಗಿತ್ತು. ಈಗೇನು ನನ್ನ ಜೊತೆಗಿರ್ತಕ್ಕಂಥ ಆ ಅಜಿತ್ ಬಂಡು ಕೊರವಿ ಕುಟುಂಬ ಇವತ್ತು ಅನಾಥವಾಗಿ ನಿಂತಿದೆ ಅಂತಂತರ ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಆದಾಗ್ಯೂ ಕೂಡ ಈ ಗ್ರಾಮದಲ್ಲಿರ್ತಕ್ಕಂಥ ಹಿರಿಯ ನಿವೃತ್ತ ಯೋಧರು ಮತ್ತು ಹಾಲಿ ಇರ್ತಕ್ಕಂಥ ಯೋಧರು ಅವರಿಗೆ ಸಹಾಯಹಸ್ತವನ್ನು ಚಾಚಿ ಅವರಿಗೆ ಧೈರ್ಯ ಸ್ಥೈರ್ಯವನ್ನು ಹೇಳಿದಂಥ ಈ ಒಂದು ನಾಗರಿಕರಿಗೆ ನಾನು ಎಷ್ಟು ಧನ್ಯವಾದಗಳನ್ನು ಹೇಳಿದ್ರೂ ಕೂಡ ಸಾಲದು. ಇವತ್ತು ಆ ಕುಟುಂಬದ ಹಿಂದೆ ಇಡೀ ಗ್ರಾಮಕ್ಕೆ ಗ್ರಾಮವೇ, ಜೊತೆಗೆ ನಮ್ಮ ರಾಯಬಾಗ್ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸೈನಿಕರು, ವೀರ ಯೋಧರು ಆ ಕುಟುಂಬದ ಬೆನ್ನೆಲುಬಿಗೆ ಇವತ್ತು ನಿಂತಿದ್ದಾರೆ. ನಿಜವಾಗ್ಲೂ ಇದು ಭಾಳ ಖುಷಿ ತರುವಂಥ ವಿಚಾರ. ಆ ಮಕ್ಕಳಿಗೆ LIC ಪಾಲಿಸಿ ಮಾಡುವ ಒಂದು ಕ್ರಮವನ್ನು ತಗೊಂಡಿದ್ದಾರೆ, ಅವರಿಗೆ ಧನ ಸಹಾಯವನ್ನು ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಆ ಮಕ್ಕಳಿಗೆ ವಿದ್ಯಾರ್ಹತೆಯ ಒಂದು ಶಿಕ್ಷಣವನ್ನು ಕೊಡೋದಕ್ಕೂ ಕೂಡ ಅವರು ನನ್ನೊಂದಿಗೆ ಚರ್ಚೆ ಮಾಡಿದ್ದಾರೆ. ಸೊ ಆ ಭಗವಂತ ಆ ವೀರ ಯೋಧರಿಗೆ ಮತ್ತು ನಿವೃತ್ತಿ ಹೊಂದಿರತಕ್ಕಂಥ ವೀರ ಯೋಧರಿಗೆ ಇನ್ನೂ ಸಾಕಷ್ಟು ಅವರಿಗೆ ಚೈತನ್ಯವನ್ನು ನೀಡಲಿ, ಅವರಿಗೆ ಆಯುರಾರೋಗ್ಯವನ್ನು ಕಲ್ಪಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇನ್ನೇನು ರಾಯಬಾಗದಿಂದ ಹಾಲಿ ಸೈನಿಕರು ಹಾಗೂ ಮಾಜಿ ಸೈನಿಕರೇ ಸೇರಿ ಇದು ಮೊನ್ನೆ ನಡೆದಂಥ ಘಟನೆ ಸೌದತ್ತಿಯಲ್ಲಿ ಕೊರವಿ ಸರ್ ಆಕಸ್ಮಿಕವಾಗಿ ಮರಣ ಹೊಂದಿದ್ದರಿಂದ ಇಲ್ಲಿ ಒಂದು ನಾವು ನಮ್ಮ ಹಾಲಿ ಸೈನಿಕರು ಹಾಗೂ ಮಾಜಿ ಸೈನಿಕರೆಲ್ಲ ಸೇರಿ ಅವರ ಕುಟುಂಬಕ್ಕೆ ಒಂದು ಚಿಕ್ಕ
ಸಹಾಯಧನವನ್ನಾಗಿ 1,50,000 ಹೂಡಿಕೆ ಮಾಡಿ ಅದರಲ್ಲಿ ಚಿಕ್ಕ ಮಕ್ಕಳಿಗೆ LIC 50,000 ಒಂದು ಹುಡುಗಿಗೆ ಅಂದ ಒಂದು ಹುಡುಗನಿಗೆ 50,000 LIC ಮಾಡಿ ಉಳಿದಿದ್ದ ಹಣವನ್ನು 45,000 ರೂಪಾಯಿಗಳನ್ನು ಅವರ ತಂದೆ ತಾಯಿಗೆ ಅರ್ಪಿಸಲಾಗಿದೆ ಹಾಗೂ ರಾಯಬಾಗ ತಾಲೂಕಿನ ತಹಸೀಲ್ದಾರ್ ಸರ್ ಆದಂಥ ನಮಗೆ ತುಂಬ ಹೆಲ್ಪ್ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರು ಕೂಡ 10,000 ರೂಪಾಯಿಗಳನ್ನು ಸಹಾಯಧನವನ್ನು ಮಾಡಿ ತುಂಬ ಹೆಲ್ಪ್ ಮಾಡಿ ನಮ್ಮ ಆರ್ಮಿ ಯೂನಿಯನ್ಗೆ ಒಂದು ಸಹಾಯ ಮಾಡಿದ್ದಾರೆ ಅದಕ್ಕಾಗಿ ಅವರಿಗೆ ಅಭಿನಂದನೆ ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಬಂದದಾಗಿ ಎಲ್ಲರ ಆರ್ಮಿ ವತಿಯಿಂದ ನಾವು ತುಂಬ ಅವರಿಗೆ ಹೃತ್ಪೂರ್ವಕ ವಂದನೆಗಳು ತಿಳಿಸುತ್ತೇವೆ ಸಂತೋಷ್ ಬಾಣೆ ಸೈನಿಕ ಈಗ ಸರ್ವಿಸ್ ಮಾಡ್ತಾ ಇದ್ದೇವೆ ಇಲ್ಲಿ ನಮ್ಮ 15 ದಿನಗಳ ಹಿಂದೆ ನಮ್ಮ ಜೊತೆ ಇರತಕ್ಕಂತ ಶ್ರೀ ಅಜಿತ್ ಬಂಡು ಕೊರಿಯವರು ಆಕಸ್ಮಿಕವಾಗಿ ನಿಧನವಾಗಿರುತ್ತಾರೆ ಅದಕ್ಕೋಸ್ಕರ ನಮ್ಮ ಈ ನಮ್ಮ ಸೈನಿಕ ಪರಿವಾರ ಏನಿದೆ ನಾವು ನಮ್ಮ ರಾಯಬಾಗ ತಾಲೂಕು ಆಗಿರಬಹುದು ಮತ್ತೆ ಬೆಳಗಾವಿಯಲ್ಲಿ ಇರತಕ್ಕಂತ ಎಲ್ಲ ಸೈನಿಕರು ಒಂದು ಪ್ಲಾನ್ ಮಾಡಿ ನಮ್ಮ ಅಜಿತ್ ಬಂಡು ಕೊರವಿ ಇವರ ಕುಟುಂಬಕ್ಕೆ ಸಹಾಯ ಮಾಡಬೇಕೆಂದು ಕೋರಿಕೊಂಡಿದ್ದೆವು ಅದೇ ಥರ ಎಲ್ಲ ಸೈನಿಕರು ಬೆಳಗಾವಿ ಮತ್ತು ರಾಯಬಾಗ ತಾಲೂಕಿನ ಎಲ್ಲ ಸೈನಿಕರು ಇದರಲ್ಲಿ ಇನ್ವಾಲ್ವ್ ಆಗಿ ಸಹಾಯ ಮಾಡಿರುತ್ತಾರೆ ಆ ಸಹಾಯ ಮಾಡಿದ ಹಣ 1,45,000 ರೂಪಾಯಿ ಆಗಿರುತ್ತದೆ ಇದೇ ಕಾರಣ ನಾವು ಅವರ ಅಜಿತ್ ಬಂಡು ಕೊರವಿ ಆದ ಅವರ ಚಿಕ್ಕ ಚಿಕ್ಕ ಮಕ್ಕಳಿಗೆ 50,000 ರೂಪಾಯಿ ಪಾಲಿಸಿ 50,000 ರೂಪಾಯಿ ಪಾಲಿಸಿ ಮಾಡಿರುತ್ತೇವೆ ಮತ್ತು ಉಳಿದ ಹಣವನ್ನು ಅವರ ತಂದೆ ತಾಯಿ ಮತ್ತು ಹೆಂಡತಿಗೆ ಉಳಿದ ಹಣವನ್ನು ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿಕೊಳ್ಳಲು ನಾವು ಎಲ್ಲ ಇದು ರಾಯಬಾಗ ತಾಲೂಕಿನ ಮತ್ತು ಸವದತ್ತಿ ಎಸ್ಪೆಷಲಿ ಸವದತ್ತಿ ಗ್ರಾಮದ ಎಲ್ಲ ಸೈನಿಕರಿಂದ ಇದು ದುಡ್ಡು ಅವರಿಗೆ ಹಣ ಸಹಾಯ ಮಾಡಿರುತ್ತೇವೆ